ಬೇಕಾದ್ರೆ ಹೀಗೆ ಮಾಡಿ ಸಲಹೆ ನೀಡಿ ವಿವಾದ ಸೃಷ್ಟಿಸಿದ ಬಿಜೆಪಿ ಶಾಸಕ ಉತ್ತರ ಪ್ರದೇಶದ ಆಸ್ತ್ರಾಸ್ನಲ್ಲಿ ನಡೆದಿದೆ ಹೆನ್ನಲಾದ ಗ್ಯಾಂಗ್ರೇ ಪ್ರಕರಣವು ದೇಶದ್ಯಂತ ಆಕ್ರೋಶ ಕಿಚ್ಚು ಹಚ್ಚಿದ್ದು ಇದರ ನಡುವೆ ಆಡಳಿತ ರೋಡ ಬಿಜೆಪಿ ಶಾಸಕ ನೀಡಿರುವ ಹೇಳಿಕೆಯನ್ನು ವಿವಾದವನ್ನು ಹುಟ್ಟುಹಾಕಿದೆ ಬಲಿಯಾನ್ ಕ್ಷೇತ್ರದ ಶಾಸಕ ಸುರೇಂದ್ರ ಸಿಂಗ್ ಶನಿವಾರ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ನಾನು ಶಾಸಕನಾಗಿರುವುದರ ಜೊತೆಗೆ ಓರ್ವ ಶಿಕ್ಷಕನೂ ಹೌದು ಉತ್ತಮ ಆಡಳಿತವಾಗಲಿ ಅಥವಾ ತಲವನಿಂದಾಗಲಿ ರೇಪ್ ಪ್ರಕರಣಗಳನ್ನು ತಡೆಯಲು ಸಾಧ್ಯವಿಲ್ಲ ಬದಲಾಗಿ ಉತ್ತಮ ಸಂಸ್ಕಾರದಿಂದ ಮಾತ್ರ ಇಂತಹ ಪ್ರಕರಣಗಳನ್ನು ನಿಲ್ಲಿಸಬಹುದು ಹೀಗಾಗಿ ಎಲ್ಲ ತಂದೆ ತಾಯಿಯಂದಿರು ತಮ್ಮ ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಸಂಸ್ಕೃತಿಯನ್ನು ಕಲಿಸಿ ಉತ್ತಮ ಮೌಲ್ಯಗಳನ್ನು ಬೆಳೆಸಿ ಎಂದು ಹೇಳಿದ್ದಾರೆ ಮುಂದುವರೆದು ಮಾತನಾಡಿ ಇದು ನನ್ನ ಧರ್ಮವೂ ಹೌದು ಸರ್ಕಾರದ ಕರ್ತವ್ಯವೂ ಸರಿಯೇ ಹೀಗೆಯೇ ಕುಟುಂಬದ ಧರ್ಮವೂ ಇದೆ ರಕ್ಷಣೆಗೆ ಸರ್ಕಾರ ಬದ್ಧವಾಗಿರುವಾಗ ಕುಟುಂಬವೂ ಸಹ ತಮ್ಮ ಮಕ್ಕಳಿಗೆ ಉತ್ತಮ ಮೌಲ್ಯಗಳನ್ನು ತಿಳಿಸಲು ಬದ್ಧವಾಗಿರಬೇಕು ಸಂಸ್ಕಾರ ಮತ್ತು ಸರ್ಕಾರ ಭವ್ಯ ಭಾರತವನ್ನು ನಿರ್ಮಿಸಬಹುದೇ ಹೊರತು ಇದಕ್ಕೆ ಯಾವುದೇ ಆಯ್ಕೆ ಇಲ್ಲ ಎಂದು ಹೇಳಿದರು ಇನ್ನು ಶಾಸಕ ಸುರೇಂದ್ರ ಸಿಂಗ್ ವಿವಾದಾತ್ಮಕ ಹೇಳಿಕೆಗಳಿಂದ ಪ್ರಸಿದ್ಧ ಪಡೆದವರು ಕಳೆದ ವರ್ಷ ಗಾಂಧೀಜಿ ಕೊಂದ ನೂತರಾಮ್ ಗೂಡ್ಸೆ ಅವರ ಉಗ್ರಮನಲ್ಲ ಎಂದು ವಿವಾದ ಸೃಷ್ಟಿಸಿದರು ಹೀಗೆ ಸಾಕಷ್ಟು ಬಾರಿ ತಮ್ಮ ಹೇಳಿಕೆಗಳಿಂದಲೇ ಸುರೇಂದ್ರ ಸಿಂಗ್ ಜನರ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ ಇನ್ನು ಅತ್ರಾಸ್ ಗ್ಯಾಂಗ್ರೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉತ್ತರ ಪ್ರದೇಶ ಸರ್ಕಾರದ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತವಾಗುತ್ತದೆ ಅಲ್ಲದೆ ಪೊಲೀಸರು ನಡೆದುಕೊಂಡ ರೀತಿಗೆ ಇಡೀ ದೇಶವೇ ಚೀ ಮಾರಿ ಹಾಕುತ್ತಿದೆ ನಟ ಸುಶಾಂತ್ ಸಿಂಗ್ ರದ್ದು ಕೊಲೆಯಲ್ಲ ಆತ್ಮಹತ್ಯೆ ಅಂತ ಎಂಎನ್ಸ್ ವೈದ್ಯರು ಹೇಳಿದಂತೆ ಬಾಲಿವುಡ್ ನಲ್ಲಿ ಭಾರಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಎಂಎನ್ಸ್ ವೈದ್ಯರ ವರದಿ ಕುರಿತು ನಟಿ ಕಂಗನಾ ರನಾವತ್ ಪ್ರತಿಕ್ರಿಯಿಸಿದ್ದಾರೆ ಸುಶಾಂತ್ ಅಂತ ಅಸಾಧಾರಣ ವ್ಯಕ್ತಿ ಒಮ್ಮೆಂದೊಮ್ಮೆಲೆ ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ ಅವರು ಮೂವಿ ಮಾಫಿಯಾದಿಂದ ಬೆದರಿಸಲ್ಪಟ್ಟು ಹೊರಹಾಕಲ್ಪಟ್ಟಿದ್ದರು ಮತ್ತು ಕಿರುಕುಳಕ್ಕೊಳಗಾಗಿದ್ದರು ಇದರ ಜೊತೆಗೆ ಸುಶಾಂತ್ ಸುಳ್ಳು ಅತ್ಯಾಚಾರ ಆರೋಪ ಪ್ರಕರಣದಿಂದ ಮನನೊಂದಿದ್ದರು ಅಂತ ಕಂಗನಾ ಟ್ವೀಟ್ ಮಾಡಿದ್ದಾರೆ ಮಲ್ಲೇಶ್ವರಂ ಬಳಿ ಮರಕ್ಕೆ ಕಾರು ಡಿಕ್ಕಿಯಾಗಿ ಭೀಕರ ಅಪಘಾತ ಚಾಲಕ ಸ್ಥಳದಲ್ಲೇ ಸಾವು ಮಲ್ಲೇಶ್ವರಂ ಬಳಿ ಕಳೆದ ರಾತ್ರಿ ಕಾರೊಂದು ರಸ್ತೆಯ ಪಕ್ಕದಲ್ಲಿರುವ ಮರಕ್ಕೆ ಡಿಕ್ಕಿಯಾಗಿ ಅಪಘಾತಗೊಂಡಿದೆ ವಿಜಯನಗರದ ನಿವಾಸಿಯಾಗಿದ್ದ ರಾಜತ್ ಮೃತಪಟ್ಟಿದ್ದಾರೆ ಮಧ್ಯರಾತ್ರಿ ಒಂದೂವರೆ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಕಾರು ಇದ್ದಾಗಿದ್ದು ಅಪಘಾತದ ರಭಸಕ್ಕೆ ಸಂಪೂರ್ಣ ನುಜ್ಜುಜ್ಜಾಗಿದೆ ಕಾರು ಚಾಲನೆ ಮಾಡಿದ್ದ ರಜತ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಮೃತದೇಹವನ್ನು ಕೆಜಿ ಜನರಲ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಘಟನೆ ಸಂಬಂಧ ಮಲ್ಲೇಶ್ವರಂ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲೆಯಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದ ಬೆಲ್ ಐಕಾನನ್ನು ಒತ್ತಿ